ದೇಶದಲ್ಲಿ ಪ್ರಜೆಗಳನ್ನು ಒಡೆಯುವ ತಂತ್ರ ಎಸ್ಜಿ ಸಿದ್ದರಾಮಯ್ಯ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಚರಿತ್ರೆಯನ್ನು ಮರೆತರೆ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಭವಿಷ್ಯವನ್ನು ರೂಪಿಸಲು ಸಾಧ್ಯವಿಲ್ಲ ಎಂದು ಸಾಹಿತಿ ಎಸ್ಜಿ ಸಿದ್ದರಾಮಯ್ಯರವರು ಹೇಳಿದರು. ಸಮುದಾಯ ಧಾರವಾಡ ಸಂಘಟನೆಯ ವತಿಯಿಂದ ಕರ್ನಾಟಕ ವಿದ್ಯಾವರ್ತಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಆಯೋಜಿಸಿದ ಸೌಹಾರ್ದ ಕರ್ನಾಟಕದತ್ತ ನಮ್ಮ ನಡೆ ವಿಚಾರ ಸಂಕೀರ್ಣ ನಾಟಕೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ದೇಶದಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಆಕ್ರಮ ನಡೆಯುತ್ತಿದೆ. ಪ್ರಜೆಗಳನ್ನು ಒಡೆದು ಆಳುವ ಕುತಂತ್ರ ಮಾಡಲಾಗುತ್ತಿದೆ. ಅವಕಾಶವಾದಿ ರಾಜಕೀಯ ಪಕ್ಷಗಳಿಗಿಂತಲೂ ಅವಕಾಶವಾದಿ ರಾಜಕಾರಣಿಗಳು ಕೆಟ್ಟವರು ಎಂದರು. ಬಹುತ್ವ ಭಾರತದಲ್ಲಿ ಪ್ರಜಾಪ್ರಭುತ್ವ ಗಳಿಸಬೇಕಾದ ನೆಲೆ ಯಾವುದು? ನಾವು ಕಟ್ಟಬೇಕಾದ ಭಾರತ ಯಾವುದು? ಈ ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕು. ಮಕ್ಕಳಿಗೆ ಹಿಂಸೆ ದ್ವೇಷವನ್ನು ಬೋಧನೆ ಮಾಡುವವರು ಮನುಷ್ಯತ್ವಕ್ಕೆ ಕಪ್ಪು ಚುಕ್ಕೆ. ಮಕ್ಕಳನ್ನು ಮನುಷ್ಯರಾಗಿ ಬೆಳೆಸಲು ಶಿಕ್ಷಣದ ಕಡೆಗೆ ನಾವೆಲ್ಲರೂ ಯೋಚಿಸಬೇಕೆಂದು ಹೇಳಿದರು. ಭಾರತಕ್ಕೆ ಸ್ವಾತಂತ್ರ್ಯ ಸಂದಾಗ ಹಸಿವು ಅನಕ್ಷರತೆ ತಾಂಡವವಾಡುವತ್ತಿತ್ತು. ಮೌಢ್ಯ ಅಸಮಾನತೆ ದಬ್ಬಾಳಿಕೆ ಬೇರೆಯವರಿದ್ದ ಸಾಮಾಜಿಕ ವಾತಾವರಣ ಇತ್ತು. ಗಾಂಧೀಜಿ ನೆಹರು ಮೊದಲಾದವರು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಒಯ್ದರು ಎಂದು ಹೇಳಿದರು. ಬಿಐ ಇಳಿಗೆ ರಚಿಸಿರುವ ಬೆಳಕಿನಡೆಗೆ ಕೃತಿ ಬಿಡುಗಡೆ ಮಾಡಲಾಯಿತು. ನಿವೃತ್ತ ಪ್ರಾಧ್ಯಾಪಕ ಕೆಆರ್ ದುರ್ಗಾದಾಸ್ ಅಧ್ಯಕ್ಷತೆ ವಹಿಸಿದ್ದರು. ಬಿಎಂ ಪೂಜಾರ್ ಇದ್ದರು. ಆದ್ರಿಂದ ಇದು ಶಿಷ್ಟಾಚಾರದ ಸಮಾರೋಪ ನುಡಿಗಳು ಎನ್ನುವ ಮಾತನ್ನು ಕೇಳ್ತಾ ನಿನ್ನೆಯಿಂದ ಈ ಹೊತ್ತಿನೊಳಗೆ ಚರ್ಚೆಯಾಗಿರ್ತಕ್ಕಂಥ ವಿಷಯಗಳನ್ನು ನನ್ನ ಆವರಣದಲ್ಲಿ ಇಟ್ಟುಕೊಂಡು ಕೆಲವು ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಾನು ಸುಮ್ಮನೆ ಒಂದು ಪ್ರಸಂಗವನ್ನು ನೆನಪಿಸ್ಕೊಳ್ತೀನಿ. 2 ತಿಂಗಳ ಹಿಂದೆ ಸೌತ್ ಆಫ್ರಿಕಾಕ್ಕೆ ಹೋಗಿದ್ದಂಥ ಸನ್ನಿವೇಶದೊಳಗೆ ನಡೆದ ಒಂದು ಘಟನೆಯನ್ನು ನಿಮಗೆ ವಿನಯದಲ್ಲಿ ನಿವೇದಿಸ್ತಾ ಅಲ್ಲಿಂದ ನಾನು ನಮ್ಮ ಈ ಪ್ರಸ್ತುತ ಕಾಲಮಾನದ ವಿದ್ಯಮಾನಗಳನ್ನು ಕುರಿತಂತೆ ಅವರ ವೃತ್ತಿ ಜೀವನ ಬ್ಯಾರಿಸ್ಟರ್ ಆಗಿ ಅಲ್ಲಿ ನಡೆಸಿದ್ದು ಇಲ್ಲಿ ಉದ್ಯೋಗ ಸಿಗದಿದ್ದರಿಂದಾಗಿ ಸೌತ್ ಆಫ್ರಿಕಾಕ್ಕೆ ಉದ್ಯೋಗಾಕಾಂಕ್ಷಿಯಾಗಿ ಹೋದಂಥ ಗಾಂಧಿ ಅಲ್ಲಿ ಇರುವ ಸಂಕಲ್ಪ ಮಾಡಿದ್ದು ಯಾತಕ್ಕೆ? ನನ್ನ ಜೊತೆಯೊಳಗೆ 38 ಜನ ಇಡೀ ದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿ ಭಾಗವಹಿಸಿದ್ದು. ಆ ಘಟನೆ ಯಾವುದು? ಗಾಂಧೀಜಿಯವರನ್ನು ಚಲಿಸುತ್ತಿದ್ದ ರೈಲಿನಿಂದ ನೀನು ಕರಿಯ, ನೀನು ಫಸ್ಟ್ ಕ್ಲಾಸ್ನಲ್ಲಿ ಬೋಗಿಯಲ್ಲಿ ಸಂಚರಿಸುವುದಕ್ಕೆ ಯೋಗ್ಯನಲ್ಲ ಅಂತಂದು ಸೇಂಟ್ ಪೀಟರ್ಸ್ ಮಾರಿಸ್ಬರ್ಗ್ ರೈಲ್ವೆ ಸ್ಟೇಷನ್ನಲ್ಲಿ ಚಲಿಸುತ್ತಿದ್ದ ರೈಲಿನಿಂದ ಇಬ್ಬರು ಬಿಳಿಯರು ತೆಗೆದು ಕೆಳಗೆ ಎಸೆತಾರೆ ಅವರು. ಅಲ್ಲಿ ಗಾಂಧಿಗೆ ಆದ ಬಹುಮಾನ ಇದೆಯಲ್ಲ, ಅದು ಕಳೆದ ತಿಂಗಳಿಗೆ 130 ವರ್ಷಗಳು ಸದ್ಯ ಘಟನೆಯದು. ಆವತ್ತು ಗಾಂಧಿ ಯೋಚನೆ ಮಾಡ್ತಾರೆ, ನಾನಿಲ್ಲಿ ಉದ್ಯೋಗಕ್ಕಾಗಿ ಬಂದೆ, ಈ ಅವಮಾನ ಅನುಭವಿಸ್ಕೊಂಡು ಇಲ್ಲಿ ಉದ್ಯೋಗ ಮಾಡಬೇಕಾ ನಾನು? ಬಿದ್ದ ಜಾಗದೊಳಗೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ತಕ್ಷಣದಲ್ಲಿ ಅವರನ್ನು ಕೆಳಕ್ಕೆ ಎಸೆದಾಗ ಅಷ್ಟು ದೂರದಲ್ಲಿದ್ದಂಥ ಒಬ್ಬಳು ಹೆಣ್ಣು ಮಗಳು ಓಡಿ ಬಂದು, ಬಿಳಿಯ ಹೆಣ್ಣು ಮಗಳು ಓಡಿ ಬಂದು ಅವರನ್ನು ಸಂತೈಸ್ತಾಳೆ, ನೀರು ಕುಡಿಸ್ತಾಳೆ. ಗಾಂಧಿ ಹಾಗೆ ಯೋಚನೆ ಮಾಡ್ತಾರೆ, ಇಂಥ ದಾಸ್ಯ ಜೀವನದೊಳಗೆ ಅವಮಾನಿತನಾಗಿ ನಾನಿಲ್ಲಿ ಉದ್ಯೋಗವನ್ನು ನಡೆಸಬೇಕಾ? ನನ್ನ ದೇಶಕ್ಕೆ ನಾನು ಹೋಗೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಆಮೇಲೆ ಯೋಚನೆ ಮಾಡ್ತಾರೆ, ಹೇಳಿಯಂತೆ ಓಡಿ ಹೋಗಲ, ಈ ಘಟನೆ ಹೀಗಾಯಿತು, ಈ ಘಟನೆಗೆ ನಾನು ಪ್ರತಿಕ್ರಿಯೆ ಕೊಡದಂತೆ ಹೇಳಿಯಾಗಿ ಓಡಿ ಹೋಗಲ. ಅಲ್ಲಿ ಸಂಕಲ್ಪ ಮಾಡ್ತಾರೆ, ಯಾವ ಕಾರಣಕ್ಕೂ ನಾನು ಹೇಳಿಯಾಗಿ ಓಡಿ ಹೋಗಲಾರೆ, ನಾನು ಇಲ್ಲಿ ನಿಂತು ನನಗಾದ ಪ್ರತಿಭಟನೆಗೆ ತಕ್ಕ ಉತ್ತರವನ್ನು ಈ ನೆಲದಲ್ಲೇ ಕೊಡಬೇಕು ಅಂತಂದು ಸಂಕಲ್ಪ ಮಾಡ್ತಾರೆ. ಆ ಸಂಕಲ್ಪ ಮಾಡಿದ
ಮಾಡಿ 130 ವರ್ಷಗಳಾಯಿತು. ಅದನ್ನು ಆಚರಿಸಿದಂತೆ ಸೌತ್ ಆಫ್ರಿಕಾದ ಜನತೆ ಅಲ್ಲಿ ಒಂದು ಸಮಾರಂಭ ಏರ್ಪಡಿಸಿದ್ರು. ಆ ಸಮಾರಂಭಕ್ಕೆ 38 ಜನ ಈ ದೇಶದಿಂದ ಹೋಗಿದ್ದಿದ್ದು. ಅದರಲ್ಲಿ ನಾನು ಒಬ್ಬ ಅನ್ನೋದು ನನಗೆ ಖುಷಿ ಕೊಟ್ಟಿದೆ. ನನ್ನ ಬಾಳಿನ ಬಹಳ ಮುಖ್ಯವಾದ ಒಂದು ಘಟ್ಟ ಅಂತಂದು ನಾನು ಅದನ್ನು ಭಾವಿಸಿದ್ದೇನೆ. ಯಾಕೆ ಅಂದರೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಗಾಂಧಿ ಸ್ಟ್ಯಾಚ್ಯೂ ಇಟ್ಟು ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ಏನು ಬರೆದವರು ಅಂದರೆ, ಬರ್ತ್ ಪ್ಲೇಸ್ ಆಫ್ ಸತ್ಯಾಗ್ರಹ. ನನಗೆ ದಿಗ್ಭ್ರಮೆಯಾಯಿತು. ಬರ್ತ್ ಪ್ಲೇಸ್ ಆಫ್ ಸತ್ಯಾಗ್ರಹ, ಹೌದು, ಗಾಂಧಿ, ಯಾವ ಗಾಂಧಿ? ಮೋಹನದಾಸ್ ಕರ್ಮಚಂದ್ ಗಾಂಧಿ ಹುಟ್ಟಿದ್ದು ನಮ್ಮ ದೇಶದಲ್ಲಿ. ಸತ್ಯಾಗ್ರಹಿ ಗಾಂಧಿ ಹುಟ್ಟಿದ್ದು ಸೌತ್ ಆಫ್ರಿಕಾದ. ಜೊತೆಗೆ ಆ ಜನ ಎಷ್ಟು ವಿವೇಚನಾ ಶಾಲಿಗಳು ಅಂತಂದರೆ, ಬರೀ ಗಾಂಧಿಯ ಆ ದಿನವನ್ನು 130 ದಿವಸ ಅಂತ ಆಚರಿಸಲಿಲ್ಲ, ಇಬ್ಬರ ಹೆಸರನ್ನು ಕೂಡ ಹಾಕ್ಕೊಂಡ್ರು. ಯಾರು? ನೆಲ್ಸನ್ ಮಂಡೇಲಾ ಜೂನಿಯರ್, ಮಾರ್ಟಿನ್ ಲೂಥರ್ ಕಿ ಜೂನಿಯರ್. ಅವರ 3 ಜನವನ್ನು ಕೂಡ ಇಟ್ಕೊಂಡಂತೆ ಅಲ್ಲಿ ಒಂದು ವಿಚಾರ ಸಂಕಿರಣ ಆಯಿತು. ನಮ್ಮ ದೇಶದಿಂದ ಹೋದವರು 5 ಜನ ಮಾತನಾಡಿದರು. 5 ಜನದ ಮಾತು ಕೂಡ ಹೇಗಿತ್ತು ಅಂತಂದರೆ, ಪುಸ್ತಕದ ಬದನೆಕಾಯಿ ಆಗಿತ್ತು. ಯಾಕೆಂದ್ರೆ ನಾನು ಓದಿದ್ದವರಿಗೆ ಗಾಂಧೀಜಿ ಬಗ್ಗೆ ಏನು ಓದಿದ್ರು ಅವುಗಳನ್ನೇ ಅವರು ಮಾತನಾಡಿದ್ದು. ಅಪ್ಪಿತಪ್ಪಿಯೂ ಕೂಡ ನಮ್ಮ ದೇಶದೊಳಗೆ ಗೈಹಾಜರಾಗಿರುವ ಗಾಂಧಿಯ ಬಗ್ಗೆ ಆಗಲಿ, ಗಾಂಧೀಜಿಯನ್ನ ಗುಂಡು ಹೊಡೆದು ಮಾಕರಿ ಮಾಡಿದ ರೀತಿಯೊಳಗೆ ಗೋಡ್ಸೆಯ ಪರವಾಗಿ ಮಾತನಾಡಿದಂಥ ಒಬ್ಬಳು ಹೆಣ್ಣು ಮಗಳ ಬಗ್ಗೆ ಆಗಲಿ ಯಾರು ಮಾತಾಡಲಿ. ಆ ಸಂದರ್ಭದೊಳಗೆ ಇಬ್ಬರು ಸೌತ್ ಆಫ್ರಿಕನ್ ಸ್ಟೂಡೆಂಟ್ಸ್, ಡಿಗ್ರಿ ಓದ್ತಾ ಇದ್ದಂಥ ಸ್ಟೂಡೆಂಟ್ಸ್ ಇಬ್ಬರು ಮಾತನಾಡಿದರು. ಇಡೀ ನನಗೆ ಆ ವಿಚಾರ ಸಂಕಿರಣದಲ್ಲಿ ಎಷ್ಟು ಮಟ್ಟಿಗೆ ನನ್ನ ಮನಸ್ಸನ್ನು ಕಲಕ್ತು ಅಂತಂದರೆ, ಆ ಹುಡುಗರು ಮಾತನಾಡಿದರು, ಅಲ್ಲಿ ಗಾಂಧಿ ಬದುಕಿದ್ದಾರೆ, ಆ ಹುಡುಗರ ಎದೆಯೊಳಗೆ ಗಾಂಧಿ ಬದುಕಿದ್ದಾರೆ ಅಂತ ಅನ್ನಿಸ್ತು. ಅವ ಒಂದು ಪ್ರಶ್ನೆ ಹಾಕಿದ, ಯಾಕೆ ಅಂತಂದರೆ ಇವತ್ತು ಕೂಡ ಸೌತ್ ಆಫ್ರಿಕಾದಲ್ಲಿ ನನಗೆಲ್ಲ ಮಾತನಾಡ್ತಿರೋದ್ರ ಹಿಂದೆ ಬಹಳ ಮುಖ್ಯವಾಗಿ ನಮ್ಮ ದೇಶದೊಳಗೆ ಆಗಿರ್ತಕ್ಕಂಥ ಈ ವರ್ತಮಾನದ ದುರಂತಗಳಿಗೆ ಕನ್ನಡಿ ಹಿಡಿಯುವ ರೀತಿಯೊಳಗಿನ ಮಾತುಗಳು ಅಂತ ನಾನು ನಂಬಿಕೊಂಡಿರೋದ್ರಿಂದ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇವತ್ತು ಕೂಡ ಸೌತ್ ಆಫ್ರಿಕಾಕ್ಕೆ ಹೋದರೆ ನೀವು ಸೈಂಟ್ ಪೀಟರ್ಸ್ಬರ್ಗಿಗೆ ಹೋಗಿ, ಡರ್ಬಾನ್ಗೆ ಹೋಗಿ, ಕೇಪ್ ಟೌನ್ಗೆ ಹೋಗಿ, ಯಾವ ಕಡೆ ಹೋದರೂ ಕೂಡ ಅಲ್ಲಿ ಇಡೀ ದೊಡ್ಡ ನಗರಗಳಲ್ಲಿ ಕಾಲನಿಗಳಿವೆ. ಡಚ್ ಕಾಲನಿ ಇದೆ, ಫ್ರೆಂಚ್ ಕಾಲನಿ ಇದೆ, ಜೂಸ್ ಕಾಲನಿ ಇದೆ, ಇಂಡಿಯನ್ಸ್ ಕಾಲೋನಿ ಇದೆ, ನೀಗ್ರೋ ಕಾಲನಿ ಎಲ್ಲಿವೆ? ಊರಿನ ಹೊರಗಡೆ ಹೇಗಿವೆ? ತಗಡಿನ ಮನೆ ಕಟ್ಟಬೇಕಾಗಿರುವ ಭಾರತ ಯಾವುದು? ಈ ಪ್ರಶ್ನೆಗಳನ್ನು ಹಾಕ್ಕೊಂಡಿದ್ದೇವೆ. ಹೌದು, ನಾವು ಚರಿತ್ರೆಯನ್ನು ಮರೆತರೆ ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ, ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಭವಿಷ್ಯವನ್ನು ರೂಪಿಸೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರಲೇ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಹೊತ್ತಿನೊಳಗೆ ನಮ್ಮ ದೇಶದ ಸ್ಥಿತಿ ಹೇಗಿತ್ತು ಅಂದರೆ, ಹಸಿವು ತಾಂಡವವಾಡ್ತಾ ಇತ್ತು, ಅನಕ್ಷರತೆ ತಾಂಡವವಾಡ್ತಾ ಇತ್ತು. ಎಲ್ಲೆಲ್ಲಿಯೂ ಕೂಡ ನೋಡಿದರೆ ಮೌಢ್ಯ, ಕಂದಾಚಾರಗಳು, ಅಸಮಾನತೆ, ಅನ್ಯಾಯಗಳು, ದಬ್ಬಾಳಿಕೆಗಳು ಇವೆಲ್ಲವೂ ಕೂಡ ಬೇರೂರಿ ಬೆಳೆದಿದ್ದಂಥ ಒಂದು ಸಾಮಾಜಿಕ ವಾತಾವರಣಗಳು ನಾವಿತ್ತು. ಇವತ್ತು ನನಗೆ, ನಾನು ಸ್ವಾತಂತ್ರ್ಯ ಪೂರ್ವದ ಶಿಶು. ಸ್ವಾತಂತ್ರ್ಯ ಪೂರ್ವ ಅಂದರೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ, ಒಂದು ವರ್ಷ ಮುಂಚೆ ಹುಟ್ಟಿದವನು ನಾನು. ನನಗೆ ಸ್ವಾತಂತ್ರ್ಯದ ಹೋರಾಟದ ಸ್ವರೂಪ ಗೊತ್ತಿಲ್ಲ. ಆದರೆ
ಸ್ವಾತಂತ್ರ್ಯ ಹೋರಾಟದ ಹಸಿ ಬಿಸಿ ಆರದೇ ಇದ್ದ ಕಾಲದೊಳಗೆ ನಾನು ಅಕ್ಷರಕ್ಕೆ ತೆರೆದುಕೊಂಡವನು. ಅದಕ್ಕೋಸ್ಕರಲೇ ನನಗೆ ಇವತ್ತೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ, ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ ನನ್ನ ಎದೆಯೊಳಗೆ ಬಿತ್ತಿದ ರೀತಿಯೊಳಗೆ ಆ ಚರಿತ್ರೆ ಬದುಕಾಗಿ ಇದೆ, ಬದುಕಾಗಿದೆ. ಗಾಂಧಿ ನನಗೆ ಒಬ್ಬ ವ್ಯಕ್ತಿಯಾಗಿ ಗಾಂಧಿ ಕಾಣಿಸಲ್ಲ, ನೆಹರು ಒಬ್ಬ ವ್ಯಕ್ತಿಯಾಗಿ ಕಾಣಿಸಲ್ಲ, ಒಂದು ಮೌಲ್ಯದ ಪ್ರತೀಕವಾಗಿ ಕಾಣಿಸ್ತಾರೆ. ಯಾಕೆ ಅಂದರೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ 14%ಗಿಂತ ಕೆಳಗಡೆ ಇತ್ತು ಅಕ್ಷರ ಪ್ರಮಾಣ, ಅಕ್ಷರಸ್ಥರ ಪ್ರಮಾಣ 14%ಗಿಂತ ಕೆಳಗಿತ್ತು ಈ ದೇಶದೊಳಗೆ. ಹಸಿವು ಎಷ್ಟು ಘೋರವಾಗಿತ್ತು ಅಂತಂದರೆ, ಅದಕ್ಕೋಸ್ಕರಲೇನೇ ನೆಹರು ಅಂಥ ವ್ಯಕ್ತಿ ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿಕೊಂಡಂತೆ ದೇಶದ ಪ್ರಗತಿಗೆ ಕಂಕಣಬದ್ಧರಾಗಿ ಏನೇನು ಆಗಬೇಕು ಅನ್ನೋದನ್ನು ರೂಪಿಸ್ತಾ ಹೋದರು. ಒಂದು ಗಮನಿಸಬೇಕು, ಇದು ಬಹುತ್ವ ಭಾರತ ಎನ್ನುವುದು ನೆಹರು ಚೆನ್ನಾಗಿ ಗೊತ್ತಿತ್ತು. ಇದು ಬಹುಧರ್ಮಗಳ ದೇಶ ಅನ್ನೋದು ಗೊತ್ತಿತ್ತು. ಅವರು ಬದುಕಿದ್ದವರೆಗೂ ಕೂಡ, ಪ್ರಧಾನಿಯಾಗಿದ್ದವರೆಗೂ ಕೂಡ ಅವರು ಯಾವ ದೇವಸ್ಥಾನಕ್ಕೂ ಹೋಗಲಿಲ್ಲ, ಯಾವ ಚರ್ಚ್ಗೂ ಹೋಗಲಿಲ್ಲ, ಯಾವ ಮಸೀದಿಗೂ ಹೋಗಲಿಲ್ಲ, ಪಗೋಡಕ್ಕೂ ಹೋಗಲಿಲ್ಲ. ಅವರು ಹೋಗಿದ್ದೇನೆ ಅಣೆಕಟ್ಟುಗಳ ಕಡೆಗೆ, ಕೈಗಾರಿಕೆಗಳ ಕಡೆಗೆ. ಅವರು ತಮ್ಮ ಆಡಳಿತದಲ್ಲಿ ತೋರಿಸಿದ್ದೇನೆ ಯಜ್ಞ ಯಾಗಗಳನ್ನು ಮಾಡೋದ್ರ ಮುಖೇನವಾಗಿ ಅಲ್ಲ, ಆಡಳಿತ ನಡೆಸಿದ್ದು ಅವರು ವೈಜ್ಞಾನಿಕ ಮನೋಧರ್ಮವನ್ನು ಇಟ್ಕೊಂಡಂತೆ, ವೈಚಾರಿಕ ದೃಷ್ಟಿಕೋನವನ್ನು ಇಟ್ಕೊಂಡಂತೆ ಇಡೀ ದೇಶವನ್ನು ಕಟ್ತಾ ಹೋದರು. ಆ ಕಾರಣದಿಂದೇನೆ ಭಕ್ರಾನಂದ ಹೀರಾಕುಟ್ನಂಥ ದೊಡ್ಡ ದೊಡ್ಡ ಡ್ಯಾಮ್ಗಳು ಬರೋದಕ್ಕೆ ಸಾಧ್ಯವಾಯಿತು. ನೀರಾವರಿ ಹೆಚ್ಚಾದಂತೆ ನಮ್ಮ ದೇಶದ ಬಡತನ ಕಡಿಮೆಯಾಗುವುದಕ್ಕೆ ಸಾಧ್ಯವಾಯಿತು. ಉಚಿತ ಶಿಕ್ಷಣ, ಕಡ್ಡಾಯ ಶಿಕ್ಷಣ ಅನ್ನುವುದನ್ನು ಜಾರಿಗೊಳಿಸಿದ್ರಿಂದಾಗಿ ನನ್ನಂಥವನು ಬಂದು ಇಲ್ಲಿ ನಿಂತು ಮಾತನಾಡೋದಕ್ಕೆ ಸಾಧ್ಯವಾಯಿತು. ಯಾಕೆ ಅಂದರೆ ಇಡೀ ನಮ್ಮ ಕುಟುಂಬದೊಳಗೆ ಮೊಡದಲಿಗೆ ಅಕ್ಷರಕ್ಕೆ ತೆರೆದುಕೊಂಡವನು ನಾನೊಬ್ಬನೇ. ಕುರಿ ಕಾಯ್ಕೊಂಡಿದ್ದು, ಕಂಬಳಿ ಉಳ್ಳಿಕಾಳು ತಿನ್ಕೊಂಡವು ಜೀವನ ಮಾಡಿದ್ರು ಅಂತಾರಲ್ಲ ಅಂಥವು ಆಗಿದ್ದು. ನಾನು ಕಲ್ತಿದ್ದಲ್ಲಿ ಪ್ರೈಮರಿ ಶಾಲೆ ಯಾವುದದು ಶಾಲೆ, ನಮ್ಮೂರಿನ ಹನುಮಂತ ಆಂಜನೇಯ ಗುಡಿ, ಆ ಗುಡಿ ಒಳಗೆ ನಡೆಸುತ್ತಿದ್ದಂಥ ಶಾಲೆಯೊಳಗೆ ಕಲ್ತು ಬಂದವು ನಾನು. ಅಂಥ ಸ್ಥಿತಿ ಇತ್ತು ಆಗ. ಶಾಲೆಗಳಿರಲಿ, ಶಾಲೆಗಳಿಗೆ ಜಾಗವೂ ಇರಲಿಲ್ಲ. ನೆಹರು ಅಧಿಕಾರವನ್ನು ಬಿಟ್ಟು ಹೋಗುವ ಹೊತ್ತಿಗೆ 14% ಇದ್ದಂಥ ಶಿಕ್ಷಣದ ಸ್ಥಿತಿಯ 60% ದಾಟಿತು. ಚರಿತ್ರೆ ಹಸಿವು ಹಸಿರು ಕ್ರಾಂತಿಯ ಕಾರಣದಿಂದಾಗಿ ಎಷ್ಟು ಕಡಿಮೆಯಾಯಿತು ಅಂತ ಅನ್ನೋದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಯಾವ್ಯಾವ ರೀತಿಯಲ್ಲಿ ವ್ಯವಸಾಯದ ಮುಖೇನವಾಗಿ ಉತ್ಪನ್ನಗಳು ಜಾಸ್ತಿ ಆಯಿತು, ಉದ್ಯೋಗಗಳು ಜಾಸ್ತಿ ಆಯಿತು, ಕೈಗಾರಿಕೆಗಳ ಮುಖೇನವಾಗಿ ಸಾರ್ವಜನಿಕ ಉದ್ಯಮಗಳು ಸೃಷ್ಟಿಯಾದವು, ಇವೆಲ್ಲವನ್ನು ನೋಡಿಕೊಂಡು ಬಂದಾಗ ನಿಜವಾದ ಪ್ರಗತಿಯ ಹಾದಿಯ ಒಳಗೆ ನಡೆಯುತ್ತಿದ್ದಂಥದ್ದನ್ನು ಕಾಣಿಸುತ್ತೆ. ಅಂಥ ಸಂದರ್ಭದಲ್ಲಿಯೂ ಕೂಡ ಈ ದೇಶ ಯುದ್ಧಗಳನ್ನು ಎದುರಿಸಿತು. ಗಾಂಧಿಯನ್ನು ಕಟುವಾಗಿ ಟೀಕಿಸುವಂಥವರಿದ್ದರು, ಯಾರನ್ನ ನೆಹರು ಅವರನ್ನು ಕಟುವಾಗಿ ಟೀಕಿಸುವಂಥವರಿದ್ದರು, ಲೋಹಿಯ ಅಂಥವರು. ಪತ್ರಿಕೆಗಳಲ್ಲಿ ನೆಹರು ಅವರನ್ನು, ಶಂಕರ್ ಸ್ವೀಕ್ಲಿ, ನಮ್ಮ ಕಾಲ್ಮಾನದವ್ರು ಯಾರಾದರೂ ಇದನ್ನು ನೆನಪಿಸ್ಕೊಳ್ಬೋದು, ಶಂಕರ್ ಸ್ವೀಕ್ಲಿಯಲ್ಲಿ ಇಷ್ಟು ಇನ್ನಿಷ್ಟು ಕೆಟ್ಟದಾದ ರೀತಿಯೊಳಗೆ ವ್ಯಂಗ್ಯ ಚಿತ್ರಗಳಲ್ಲಿ ನೆಹರು ಅವರನ್ನು ಟೀಕಿಸ್ತಿದ್ರು. ಎಂದೂ ಕೂಡ ನೆಹರು ಅಂಥದ್ರ ವಿರುದ್ಧವಾಗಿ ದ್ವೇಷ ರಾಜಕಾರಣವನ್ನು ಮಾಡಲಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸಿದರು. ಅಷ್ಟೇ ಮಟ್ಟಿಗೆ ಇನ್ನೊಂದು ಉದಾಹರಣೆ ಹೇಳಲೇಬೇಕಾಗುತ್ತೆ ನಾನಿಲ್ಲಿ.
ಸ್ವಲ್ಪ ಜಾಸ್ತಿ ಟೈಮ್ ಆಯಿತು ಅಂತ ಅರ್ಥ ಮಾಡಿಕೊಳ್ಳುವುದರೊಳಗೆ ನಮ್ಮ ಮಕ್ಕಳನ್ನು ವಂಚನೆಗೆ ದೂಡ್ತಾ ಇದ್ದೇವೆ. ಸತ್ಯದ ಚರಿತ್ರೆಯನ್ನು ಬಿಟ್ಟು ಸುಳ್ಳಿನ ಚರಿತ್ರೆಯನ್ನು ನಮ್ಮ ಮಕ್ಕಳ ತಲೆಗೆ ತುಂಬುತ್ತಾ ಇದ್ದೇವೆ. ವಿನಯಲ್ಲಿ ಮಾತನಾಡ್ತಾ ಹೇಳಿದ್ದು ಇಂಥ ಮಕ್ಕಳು ಮಣಿಪುರವನ್ನು ಬೆಳೆಸ್ತಾರೆ, ಗುಜರಾತ್ ಮಾದರಿಯನ್ನು ರೂಪಿಸ್ತಾರೆ, ಉತ್ತರ ಪ್ರದೇಶವನ್ನು ರೂಪಿಸ್ತಾರೆ. ಯಾಕೆಂದರೆ ಒಂದು ಶಾಲೆಯಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಒಬ್ಬ ಮುಸ್ಲಿಂ ಹುಡುಗನನ್ನು ನಿಲ್ಲಿಸಿ ಹಿಂದೂ ಹುಡುಗರನ್ನು ಕರೆಸಿ ಒಬ್ಬರು ಶಿಕ್ಷಕಿ ಕುಳಿತು ಕಪಾಳಕ್ಕೆ ಹೊಡೆಸ್ತಾ ಇದ್ರೆ ಯಾಕೋ ನೀ ಕಪಾಳಕ್ಕೆ ಮೆತ್ತ ಹೊಡೆದೆ, ಜೋರಾಗಿ ಹೊಡಿ. ಇನ್ನೊಬ್ಬ ಅದನ್ನು ವಿಡಿಯೋ ಮಾಡ್ತಾ ಇದ್ದಂಥ ಶಿಕ್ಷಕ ಗಹಗಹಿಸಿ ನಗ್ತಾ ಇರ್ತಕ್ಕಂಥದ್ದು ಎಲ್ಲ ಕಡೆಗೂ ವಿಡಿಯೋ ವೈರಲ್ ಆಗ್ತಾ ಇದೆ. ಇದು ಪ್ರಸ್ತುತ ಭಾರತ. ಶಿಕ್ಷಣ ಕ್ಷೇತ್ರದಲ್ಲಿ ಇದು ಪ್ರಸ್ತುತ ಭಾರತ. ಹಿಂಸೆಯನ್ನು ಮಕ್ಕಳಿಗೆ ಬೋಧಿಸುವ, ದ್ವೇಷವನ್ನು ಮಕ್ಕಳಿಗೆ ಬೋಧಿಸುವ ಅಂಥ ಶಿಕ್ಷಕರು ಮನುಷ್ಯತ್ವಕ್ಕೆ ಮಾರಕವಾದವರು. ಮನುಷ್ಯತ್ವಕ್ಕೇನೇನೆ ದೊಡ್ಡ ಚುಕ್ಕಿ ಅಪಚುಕ್ಕಿಗಳು, ಕಪ್ಪು ಚುಕ್ಕಿಗಳು, ಅಂಥ ಶಿಕ್ಷಣ ಕೊಡ್ತಾ ಇದ್ದೇವೆ. ಗಾಂಧಿ ಅಹಿಂಸೆ ಸತ್ಯಾಗ್ರಹ ಎಲ್ಲಿ ಗಾಂಧಿ? ಈ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಬೋಧಿಸಬೇಕಾಗಿದ್ದು ಏನು ಎನ್ನುವುದನ್ನು ತಿಳ್ಕೊಂಡಾಗ ನೆಹರು ರೂಪಿಸಿದಂಥ ಶಿಕ್ಷಣ, ಅದು ನೆಹರು ಶಿಕ್ಷಣ ಅಲ್ಲ, ಶಿಕ್ಷಣ ತಜ್ಞರುಗಳು ರೂಪಿಸಿದ ಶಿಕ್ಷಣ. ಆದರೆ ಅದಕ್ಕಿದ್ದ ಆಶಯ ಏನು ಅಂದರೆ ವೈಜ್ಞಾನಿಕ ಮನೋಧರ್ಮ, ವೈಚಾರಿಕ ದೃಷ್ಟಿಕೋನ, ಮಾನವೀಯತೆ, ಸಹಿಷ್ಣುತೆ. ಯಾಕೆಂದರೆ ಬಹುಭಾಷೆಗಳ ದೇಶ, ಬಹು ಸಂಸ್ಕೃತಿಗಳ ದೇಶ, ಬಹು ಧರ್ಮಗಳ ದೇಶ, ಅದಕ್ಕೆ ಸಹಿಷ್ಣುತೆ, ಅದು ಪರಮಧರ್ಮ. ಅದನ್ನು ಬೋಧಿಸುವ ಶಿಕ್ಷಣ ನೆಹರು ಕಾಲದಲ್ಲಿ ಸೃಷ್ಟಿಯಾಗಿದ್ದಿತ್ತು. ನಮ್ಮ ಮೇಷ್ಟ್ರು ಹೊಡಿತಾ ಇದ್ರು ನಮಗೆ, ನಾವು ಕಲೀಲಿಲ್ಲ ಅನ್ನೋ ಕಾರಣಕ್ಕೆ. ಆದರೆ ಈಗ ಹೊಡಿತಾ ಇದ್ದಾರೆ, ನೀನು ಹುಟ್ಟಿದ್ದಿ ಜಾತಿಯ ಒಳಗೆ, ನೀನು ಹುಟ್ಟಿದ್ದಿ ಧರ್ಮದೊಳಗೆ, ಹೊಡೆಯವನಿಗೆ. ಯಾವ ನರಕದಲ್ಲಿದ್ದೇವ? ಇದು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು. ನಮ್ಮ ಮಕ್ಕಳನ್ನು ಮನುಷ್ಯರಾಗಿ ಬೆಳೆಸುವುದಕ್ಕೆ ಬೇಕಾಗುವ ಶಿಕ್ಷಣದ ಕಡೆಗೆ ನಾವು ನೀವು ಯೋಚನೆ ಮಾಡಲಿಲ್ಲ ಅಂದರೆ ನಮ್ಮ ಮಕ್ಕಳು ನಮ್ಮವರಾಗಿ ಉಳಿಯೋಲ್ಲ, ನಮ್ಮ ಮಕ್ಕಳು ಬೇರೆಯವರ ಕೈದುಗಳಾಗ್ತಾರೆ, ಆಯುಧಗಳಾಗ್ತಾರೆ, ದಾಳಗಳಾಗ್ತಾರೆ. ಶಿಕ್ಷಣದಿಂದ ವಂಚಿತರಾಗಿ ಬೀದಿಯಲ್ಲಿ ಅವುಗಳನ್ನು ಹಿಡ್ಕೊಂಡಂತೆ ಹೊಡೆದಾಡ್ತಾರೆ. ನಮ್ಮ ನಮ್ಮವರಿಗೆ ನಮ್ಮವರೇ ಹೊಡೆದಾಡ್ತಾರೆ. ಹೊಡೆದಾಟಕ್ಕೆ ಏರ್ಪಡಿಸಿದಂಥ 2,500 ವರ್ಷಗಳ ಇತಿಹಾಸವನ್ನು ಒಳಗೊಂಡ ಜನ ಹೊರದೇಶದಲ್ಲಿರ್ತಾರೆ, ಅವ್ರ ಮಕ್ಕಳೆಲ್ಲವ ನಮ್ಮ ಮಕ್ಕಳಿಲ್ಲಿ ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ. ಅದಕ್ಕೆ ಇವತ್ತು ಒಂದು ಸುಮ್ಮನೆ ಒಂದು ಯಾರೋ ಸ್ಟ್ಯಾಟಿಸ್ಟಿಕ್ಸ್, 1% ಕಂಟ್ರೋಲ್ ದಿ ವರ್ಲ್ಡ್, ಇಡೀ ಜಗತ್ತಿನಲ್ಲಿ 4% ಆರ್ ದ ಪಪೆಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ 1%. 90% ಆರ್ ಅಸ್ಲಿ. ನಾವೆಲ್ಲ 90%, 5% ನೋ ಅಂಡ್ ಟ್ರೈ ಟು ವೇಕ್ ದ 90%. ಆ 90% ಜನವನ್ನು ಎಚ್ಚರಿಸುವುದಕ್ಕೆ 5% ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ವಲ್ಪ ಎಚ್ಚೆತ್ಕೊಂಡವರು, ಸ್ವಲ್ಪ ತಿಳ್ಕೊಂಡ್ರು. ಆದರೆ 5% ಫ್ರಮ್ ದಿ ವೇಕಿಂಗ್ ದ 90%. ಇದು ಒಂದು ಸ್ಟ್ಯಾಟಿಸ್ಟಿಕ್ಸು. ಇದು ಹೆಚ್ಚಾಗಿ ನಮ್ಮ ದೇಶಕ್ಕೆ ಅನ್ವಯಿಸುವಂಥ ನಮ್ಮ ದೇಶ ಕೊಡೋಕ್ಕಾಗೋಲ್ಲ. ಆ ಕರ್ತವ್ಯ ಪ್ರಜ್ಞೆ ಈ 5 ವರ್ಷಗಳಲ್ಲಿ ಎಲ್ಲಿ ಸತ್ತೋಗಿತ್ತಪ್ಪ ನಿಮ್ಮಲ್ಲಿ? ಈಗ ಮಾತನಾಡ್ತಾ ಇದ್ರಲ್ಲ ಬೀದಿಗೆಲ್ಲ ಇಳಿದು ಮಾಧ್ಯಮಗಳಿಗೆಲ್ಲ ಬಂದು ಈ ಪ್ರಶ್ನೆ ಹಾಕ್ಕೊಳ್ಬೇಕು. ಈ ಪ್ರಶ್ನೆ ಹಾಕಿಕೊಳ್ಳುವ ಹೊತ್ತಿನೊಳಗೆ ನಾನು ಕೂಡ ಮಾತನಾಡ್ತಾ ಇರ್ತಕ್ಕಂಥ ನಾನು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾನೇನು ಮಾಡಿದೆ? ನನಗೆ
ಆ ಕಾರಣದಿಂದಲೇ ಬಸವಣ್ಣ ಮುಖ್ಯ ಆಗ್ತಾರೆ. ಬಸವಣ್ಣ ಮುಖ್ಯ ಆಗ್ತಾರೆ ಎನ್ನೋದಕ್ಕೆ ನೀವು ನೋಡ್ಕೊಂಡು ಬನ್ನಿ. 12ನೇ ಶತಮಾನದ ಕಥೆಯನ್ನು ಕೂಡ ಇವತ್ತು ವ್ಯಾಖ್ಯಾನಿಸ್ತಾ ಇದ್ದಾರೆ. ಬಸವಧರ್ಮ ಅಂತ ಕರೀತಾ ಇದ್ದೀವಿ, ವಚನ ಧರ್ಮ ಅದು ಕನ್ನಡದ ವಚನ ಧರ್ಮ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಕನ್ನಡವನ್ನೇ ಬಳಸಿದ್ದು. ಅಷ್ಟೇ ಅಲ್ಲ, ಬರೀ ಬಸವಣ್ಣವ್ರದ್ದೇನು ಹನ್ನೆರಡನೇ ಶತಮಾನದ ವಚನ ಏನು, ಯಾವುದೇ ಚಾತುರ್ವರ್ಣ ವ್ಯವಸ್ಥೆಯ ಅರ್ಥಾತ್ ವೈದಿಕ ವ್ಯವಸ್ಥೆಯ ವಿರುದ್ಧವಾಗಿ ಹುಟ್ಟಿಕೊಂಡ ಧರ್ಮಗಳು ಕೂಡ ಈ ದೇಶದೊಳಗೆ ಮಾತನಾಡಿರೋದು ಈ ನೆಲದ ಭಾಷೆಯಲ್ಲಿ. ಬೌದ್ಧರು ಮಾತನಾಡಿದ್ದು ಪಾಳಿಯಲ್ಲಿ, ಜೈನರು ಮಾತನಾಡಿದ್ದು ಪ್ರಾಕೃತದಲ್ಲಿ, ವಚನಕಾರರು ಮಾತನಾಡಿದ್ದು ಕನ್ನಡದಲ್ಲಿ. ಇವೆಲ್ಲಗಳು ಒಂದು ನಮ್ಮ ಒಂದು ಪ್ರಗತಿಪರ ಜನರಿಗೆ ಸಾಂಕೇತವಾಗಿ ಅದು ನೆಪ ಇಟ್ಕೊಂಡು ಏನಾದ್ರು ಸಮಾಜಕ್ಕೆ ಮುಟ್ಟಿಸ್ಬೇಕು ಅನ್ನೋಂಥ ರೀತಿಯಲ್ಲಿ ನಾನು ವಿಚಾರ ಮಾಡಿದೆ. ನಮ್ಗೆ ಗೆಳೆಯರೇ ಕೇಳಿಲ್ಲ, ನಮ್ಮ ಮಕ್ಕಳು ಕೇಳಿಲ್ಲ, ಎಲ್ಲಪ್ಪ ಏನಾದ್ರು ಮಾಡಬೇಕು ಆಯ್ತು. ಅದೇ ರೂಪದಲ್ಲಿ ಹೆಂಗಾದ್ರೂ ದೊಡ್ಡ ನಡ್ಕೋಸ್ಕ ಇಟ್ಕೊಳ್ಳೋದು, ಜನರಿಗೆ ಏನಾದ್ರು ಮುಟ್ಟಬೇಕಲ್ಲ ಅಂದಾಗ ನಾವೆಲ್ಲ ಸಮಿತಿ ತೀರ್ಮಾನ ಮಾಡಿದ್ವಿ. ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಸೌಹಾರ್ದಿಂದ ಕಳ್ಕೋಗ್ತಾ ಇದ್ದೀವಿ. ಹೃದಯ ಬೆಸುದು ಭಾಳ ಕಷ್ಟ ಆಗಿದೆ, ಮನಸ್ಸು ಹೊಡಿತಾ ಇದೆ. ಇಂಥ ಸಂದರ್ಭದಲ್ಲಿ ಸಮುದಾಯ ಏನು ಮಾಡಬೇಕು ಅಂದಾಗ ಕರ್ನಾಟಕದಂಥ ಸಮುದಾಯ, ಸೌಹಾರ್ದ ಕರ್ನಾಟಕದಂಥ ಸಮುದಾಯ ಅನ್ನೋಂಥ ಮಾಲಿಕೆಯಲ್ಲಿ ಎರಡು ಕಾರ್ಯಕ್ರಮ ಕೊಡ್ಬೇಕು. ನಿಜವಾಗ ಅರ್ಥ ಕೂಡ ನನಗೆ ಅನಿಸ್ತದೆ, ನಿನ್ನೆಯ ಭಾಷಣಗಳು ಇವತ್ತಿನ ಭಾಷಣಗಳು. ಆ ಕಾರಣ ಈ ಒಂದು ಹಿನ್ನೆಲೆಯಲ್ಲಿ ಸಮುದಾಯದ ನಾನು ಕೂಡ ಅವರು ಮಾತು ಹೇಳಿದರು ಸರ್, ಸಮಾಜದಲ್ಲಿ ಅವಮಾನಿತರಾದಾಗ ಅವರು ಸಂಘ ಕಟ್ತಾರು, ಶೋಷಿಸಿದ ಜನರ ಮೇಲೆ ಕಾಳಜಿ ಇರ್ತದೆ, ಆಮೇಲೆ ಅವ್ರ ಕಣ್ಣೋಟ ಶೋಷಣಾ ಸಮಾಜದ ಕಡೆಗೆ ಇರ್ತದೆ ಅನ್ನುವಂಥದ್ದು ಮಾತು ಹೇಳಿದ್ರು. ನಿಜವಾಗಿ ಸತ್ಯ, 100ಕ್ಕೆ 100 ಸತ್ಯ. ಆ ಒಂದು ಪರಿಸ್ಥಿತಿಯಲ್ಲಿ ಬೆಳೆದಂಥ ನಾನು ಕುಗ್ರಾಮದಲ್ಲಿ ಬೆಳೆದು ಕಲಿದೇ ಇದ್ದಂಥವ, ಎಷ್ಟೋ ಜನರ ಕಡೆ ದುಡ್ಡಿಸ್ಕೊಂಡು ಕಲಿತು ಒಂದು ಇಂಥ ಸ್ಥಾನಕ್ಕೆ ಬಂದೆ. ನಾನು ಪ್ರಮೋಷನ್ ಆಗಿದ್ದರೆ ಎಷ್ಟೋ ಡಿವಿಜನ್ ಮ್ಯಾನೇಜ್ ಏನೇನೋ ಆಗಬೇಕಾಯಿತು, ನಾನು ಎಂದಿಗೂ ಪ್ರಮೋಷನ್ ಆಗಲಿಲ್ಲ. ಯಾಕಂದರೆ ನನ್ನ ಕಣ್ಣೋಟ ಇದೇ ಇತ್ತು, ಸಮಾಜದಲ್ಲಿ ಏನಾದ್ರು ಮಾಡ್ಬೇಕಂದಾಗ 80 ವರ್ಷದಲ್ಲಿ ಒಂದು ಸಮುದಾಯದ ಜಾಥಾ ಬಂತು. ಆ ಜಾಥಾದಲ್ಲಿ ಒಂದು ನಾಟಕ ನೋಡಿದ, ಬೀದಿ ನಾಟಕ ನೋಡಿದಾಗ ನನಗೆ ಒಂಥರ ಥ್ರಿಲ್ ಅನ್ನಿಸ್ತು. ಆ ಕಾರಣ ಉತ್ತರ ಪ್ರದೇಶದಂಥ ಘಟನೆ, ಇವತ್ತು ನಮ್ಮ ಶಿಜಿಕೆ ಬರೆದಂಥ ನಾಟಕ, ಆ ನಂತರ ಉಳಿದ ನಾಟಕಗಳು, ಆಮೇಲೆ ಆ ಬಣ್ಣದ ಒಂದು ಜಾಥಾ, ಇವನ್ನೆಲ್ಲ ನೋಡಿದಾಗ ನನಗೆ ಇದೇ ಕ್ಷೇತ್ರ ಒಳ್ಳೆಯದು ಅನ್ನುವಂಥ ಒಂದು ಭಾವನೆ ಬಂತು. ಆ ಕಾರಣ ಅವಾಗ ಸಿ ಆರ್ ಭಟ್ಟು ಮಾರ್ಗದರ್ಶನ ಮಾಡಿದರು, ಬಸವಲಿಂಗಯ್ಯ ಇದ್ದರು, ಗಂಗಾಧರ ಸ್ವಾಮಿ ಇದ್ದರು, ನೀಲಾವರಿದ್ದರು. ಆವಾಗ ನಮ್ಮ ಲೈನ್ ಬಜಾರದಲ್ಲಿ ಗ್ರಂಥ ಸಮುದಾಯ ಶುರು ಮಾಡಿದೆವು 76-78 ಇಸ್ವಿಯಲ್ಲಿ. ಎಮರ್ಜೆನ್ಸಿಯಲ್ಲಿ ಯಾವಾಗ ಸಮುದಾಯ ಉಟ್ಕೊಂತು, ಆವಾಗ ನಾನು ಹೋಗಿದ್ದಾಗ ಅವ್ರ ಜೊತೆ ಮೀನು ಮಾಡಿದಾಗ ಇದೇ ಉತ್ತಮ ಅಂತ ಒಂದು ಕ್ಷೇತ್ರ ಅಂತೇಳಿ ನಾನು ಸಮುದಾಯ ಅಂದ್ಕೊಂಡು ಇಲ್ಲಿಯವರೆಗೆ ನಿರಂತರವಾಗಿ ಸಮುದಾಯ ರಂಗನಾಟಕ, ಬೀದಿ ನಾಟಕ, ವಿಚಾರ ಸಂಕಿರಣ ಮತ್ತು ಇಡೀ ಜಾಗೃತವಾಗಿರ್ತಕ್ಕಂಥ ರೀತಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯದೋ ಅದೆಲ್ಲವೂ ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಹಿಂದೆ ದೊಡ್ಡ ಪಡೆಯೇ ಇದೆ. ಇಡೀ ಇವತ್ತು ಒಂದು 44 ವರ್ಷ ಆಗಿದೆ.
ಸಮುದಾಯ ನಡೆದಾಗಿ ಬೆಂಗಳೂರು ಸಮುದಾಯ ಫಸ್ಟು, ನಮ್ಮ ರಾಜ್ಯ ಸಮುದಾಯ ಫಸ್ಟು, ಆನಂತರ ಬೆಂಗಳೂರು ಮತ್ತು ಆದ ನಂತರ ಧಾರವಾಡವೇ ಇಡೀ 25 ಘಟಕಗಳಲ್ಲಿ ಇದು. ಯಾಕಂದ್ರೆ ಅಲ್ಲಿಯವರೆಗೂ ನಮಗೆ ಯಾವುದು ಬೆಂಬಿಡದೆ ನಮ್ಮ ಜನ ಏನಿದ್ದಾರೆ ಎಲ್ಲರೂ ನನ್ನ ಜೊತೆ ಇದ್ದಾರೆ. ಅದರಂತೆ ಉದ್ದೇಶಗಳು ಭಾಳಷ್ಟು ಜನ ಇದ್ದಾರೆ, ಎಷ್ಟು ಇಳಿಕೆ ಆಗೋದಿಲ್ಲ. ಅದರಂತೆ ಅವ್ರ ಪಡೆಯೇನೇ ಇದೆ. ನಾವು ಎಲ್ಲಿ ಹೋದಲ್ಲಿ ಹೇಳಿದ್ರು ನೀವೇನು ಮಾಡ್ತೀರಿ, ನಾನು ಬೆನ್ನಪ್ಪಾಗಿ ಇರ್ತೀವಿ ಅನ್ನುವಂಥದ್ದು. ಸೊ ಇಂಥ ಒಂದು ಇಡೀ ಒಂದು ಬುದ್ಧಿವಂತರ ಅಥವಾ ಇಡೀ ಒಂದು ಕ್ರಿಯಾಶೀಲರ ಅಥವಾ ಜಾಗೃತ ಮಾಡ್ತಕ್ಕಂಥ ಮನೋಭಾವನೆಗಳ ಸಕ್ರಿಯ ಪ್ರಗತಿಪರ ಗೆಳೆಯರಿದ್ದಾರಲ್ಲ, ಅದು ಭಾಳ ಮುಖ್ಯ. ಅದ್ರ ಜೊತೆ ನಿಜವಾಗಿ ನಮ್ಮ ಹುಡುಗರು, ನಮ್ಮ ಮಕ್ಕಳು ಎಷ್ಟೊಂದು ಕಾಳಜಿ ಇದ್ದಾರೆ ಅಂದರೆ ಮಾಡಿ ನೀವು ಏನು ಮಾಡಿದರೂ ನಾನು ಹಿಂದಿದ್ದೆ ಅಂತ. ಆ ಕಾರಣ ಇಲ್ಲಿವರೆಗೆ ನಾವು ಸುಮಾರು ಒಂದು 100+ ಪ್ರೊಶೇರಿಮ ನಾಟಕಗಳು, ಆಮೇಲೆ 1000+ ಬೀದಿ ನಾಟಕಗಳು, ಈವನ್ ಸಾಕ್ಷರತಂದವ್ರನ್ನ ಜನ ಇದು ಅಂದವ್ರನ್ನಲ್ಲ, ನಾವೇ ಕೂಡ ಸಾಕಷ್ಟು ಇದನ್ನೆಲ್ಲ ಅಡ್ಡಾಡಿ ಒಂದು ಜನರಿಗೆ ಬೀದಿ ನಾಟಕ ಮುಖಾಂತರ ಒಂದು ಉದಾಹರಣೆ ಐತಿ. ನಾವು ಸ್ಲಮ್ ಏರಿಯಾದಲ್ಲಿ ಒಂದು ಬೀದಿ ನಾಟಕ ಮಾಡಿಸ್ಕೊಡ್ತೀವಿ, ಸ್ಲಮ್ ಧ್ವನಿ ಅನ್ನುವಂಥದ್ದು. ಅಲ್ಲಿ ಹೋದಾಗ ನಾವು ಹೋಗಿ ಹೋಗ್ತಾ ಒಂದು ಜೋಳಿಗೆ ಹಿಡಿತು. ನಾವು ಜೋಳಿಗೆ ಹಿಡಿದಾಗ ಪಾಪ ಒಂದು ಕಣ್ಣಿಲ್ಲ, ಇದು ಇಲ್ಲ, ಕಾಲಿಲ್ಲ, ಸರಿಯಾಗಿ ಕಿವಿ ಕೇಳಲ್ಲ, ಮುದುಕಿ ನಮ್ಮನ್ನೆಲ್ಲ ನೋಡಿ, ನಮ್ಮ ನಾಟಕ ನೋಡಿ, ಆ ಒಂದು ಜಗಲಿ ಮೇಲೆ ಒಂದು 2 ರೂಪಾಯಿ ಇಟ್ಟು ತೊಗೊಂಬರ್ಬಾರ್ದು. ಅದು ನಮ್ಮ ಸಂತೋಷ. ಅಂದರೆ ಏನದ ಮುಟ್ತಲ್ಲ ಅನ್ನುವಂಥದ್ದು. ಆ ಕಡೆ ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನನ್ನ ಹಿಂದೆ ನನ್ನ ಹೆಂಡತಿ ಕೂಡ ಎಷ್ಟೊಂದು ಅರ್ಥ ನನ್ನ ಅರ್ಥ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಬಿಟ್ಲಲ್ಲ, ಅದು ದೊಡ್ಡ ಸಂತೋಷ. ಅದಲ್ಲದೆ ನಾನು ನಾಟಕ ಅಕಾಡೆಮಿ ಸಹಿತ ಅದರ ಕೂಡ ಇಲ್ಲಿ ಎಷ್ಟು ಸಾಧ್ಯತೆ ಪ್ರಗತಿ ನಿಲುವಿನಲ್ಲೇ ಸಾಕಷ್ಟು ಕೆಲಸ ಮಾಡ್ತೇನೆ. ಆಮೇಲೆ ಏನೇ ಇರಲಿ ಕೂಡ ಈ ಒಂದು ಪಡೆ ಇರೋದ್ರಿಂದ, ಇಂಥ ಜನ ಇರೋದ್ರಿಂದ ಇನ್ನೂ 100 ಕಾಲ ನಾವು ಈ ಇದರಲ್ಲಿ ಬಳಸಲಿಕ್ಕೆ ದೊಡ್ಡ ನನಗೆ ಅವಕಾಶ ಇದೆ. ಇದೊಂದು ಸಂತೋಷ ಏನಂತಂದ್ರೆ ಮತ್ತೊಮ್ಮೆ ನೀವು ಸರಿಯಾಗಿ ಕೆಲಸ ಮಾಡಿ ಅಂತ ನನಗೆ ಎಚ್ಚರಿಕೆ ಕೊಟ್ಟಂಗೆ ಯಾವುದೇ ರಂಗದಿರಲಿ ಅದು ನನ್ನ ನೇತ್ರದಿಂದ ಶ್ರದ್ಧೆಯಿಂದ ಮಾಡ್ತೀನಿ. ಆ ಒಂದು ಪ್ರೋತ್ಸಾಹ ಉತ್ಸಾಹ ನೀವು ಕೊಟ್ಟಿದ್ದೀರಿ. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಸಹಕಾರ ಭಾಳ ಅವಶ್ಯ. ಯಾಕಂದರೆ ಪ್ರಸಕ್ತ ಸಂದರ್ಭದಲ್ಲಿ ನಾವು ಭಾಳ ಆತಂಕಗಳನ್ನು ನಡೆಸ್ತಾ ಇದ್ದೇವೆ. ಏನು ಎಮರ್ಜೆನ್ಸಿಯಲ್ಲಿ ನಾವು ಹುಟ್ಟಿವು, ಎಮರ್ಜೆನ್ಸಿ 10 ಪಟ್ಟು ಈಗ ಎಮರ್ಜೆನ್ಸಿಗಳು ಬಂದಿವೆ. ಆ ಕಾರಣ ಅಂತರ್ಗತವಾದ ನಮ್ಗೆ ಕಾಣದೇ ಇದ್ದಂಥ ಎಮರ್ಜೆನ್ಸಿ ಬಂದಿದೆ. ಆ ಕಾರಣ ನಮಗೇನು ಬೇಕಾಗಿದೆ, ಜನರ ಜೀವನ ಬದುಕು ಒಳ್ಳೆಯದಾಗಬೇಕು, ಎಲ್ಲರೂ ಊಟ ವಸತಿ, ಎಲ್ಲರ ಶಿಕ್ಷಣ, ಆಮೇಲೆ ಒಟ್ಟಾರೆ ಶೋಷಣಾರಹಿತವಾದಂಥ ಸಮಾಜ ಕಟ್ಟುವ ದಿಶೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೇವೆ. ಆ ದಿಶೆಯಲ್ಲಿ ನಮ್ಮೆಲ್ಲರ ಬೆಂಬಲ ಮತ್ತು ಈ ರೀತಿ ಅಭಿನಂದನೆ ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಸಮುದಾಯದ ಬಳಗೆ ಮತ್ತು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313, 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಧಾರವಾಡಕರ್ ಲಾನ್ ಫಂಕ್ಷನ್ ಹಾಲ್, ಪರ್ಫೆಕ್ಟ್ ಸೆಲೆಕ್ಷನ್ ಫಾರ್ ಅ ಲೈಫ್ ಟೈಮ್ ರಿಲೇಷನ್. ಧಾರವಾಡಕರ್ ಲಾನ್ ಹಾಲ್, ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್, ಲೆಟ್ಸ್ ಸೆಲೆಬ್ರೇಟ್ ಯುವರ್ ಪಾರ್ಟೀಸ್ ಅಂಡ್ ಇವೆಂಟ್ಸ್. ಧಾರವಾಡಕರ್ ಲಾನ್ ಹಾಲ್, ಮಾಡರ್ನ್ ಐಕಾನ್ ಅಂಡ್ ಲೆಜರಸ್ ವೆನು, ವೆಡ್ಡಿಂಗ್ ಇವೆಂಟ್ಸ್, ಎಂಗೇಜ್ಮೆಂಟ್ ಸೆರೆಮನಿ, ಬರ್ತ್ಡೇ ಪಾರ್ಟೀಸ್, ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ಸ್ ಆರ್ ಅದರ್ ಇವೆಂಟ್ಸ್. ಎಂಜಾಯಬಲ್ ಅಟ್ಮೋಸ್ಫಿಯರ್ ವಿತ್ ಹೈಟೆಕ್ ಸೆಕ್ಯೂರಿಟಿ, ಪಾರ್ಕಿಂಗ್ ಅವೈಲೇಬಲ್, ಮೆಮೊರೇಬಲ್ ಮೋಸ್ಟ್ ವಿಸಿಟ್ ಧಾರವಾಡಕರ್ ಲಾನ್ ಹಾಲ್.
ನಿಯರ್ ಪತ್ರಪದ್ಯ ಮಠ, ಯಾದವಾಡ್ ರೋಡ್, ಧಾರವಾಡ್. ಕಾಂಟ್ಯಾಕ್ಟ್ 9448359741, 9886391733.